ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಷಯ ಬಂದು ನಾನು ಗೃಹಲಕ್ಷ್ಮಿ ಹಣದ ಬಗ್ಗೆ, ಹಣದ ವಿಷಯನ ಚರ್ಚೆ ಮಾಡ್ತಾಯಿದ್ದೀನಿ. ಅಂದರೆ ಎರಡು ತಿಂಗಳ ಹಣ ಇವತ್ತಿನ ಖಾತೆಗೆ, ಎಲ್ಲರ ಖಾತೆಗೆ, ಮನೆಯ ಯಜಮಾನಿ ಖಾತೆಗೆ ಜಮಾ ಆಗಿದೆ. ಅಂದರೆ 16ನೇ ತಾರೀಕು ಬುಧವಾರ ಒಂದು ಜಮಾ ಆಗಿದೆ, ಮತ್ತು ಇವತ್ತು 19ನೇ ತಾರೀಕು ಒಂದು ಹಣ ಜಮಾ ಆಗಲಿದೆ. ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ಗೃಹಲಕ್ಷ್ಮಿ ಹಣ ಪಡೆದಿಲ್ಲ ಅವರೆಲ್ಲ ಈಗಲೇ ಹೋಗಿ ಬ್ಯಾಂಕ್ ಖಾತೆಯಲ್ಲಿ ಒಮ್ಮೆ ವಿಚಾರಿಸಿ, ಮತ್ತು ಪೋಸ್ಟ್ ಆಫೀಸಲ್ಲಿ ಮಾಡಿಸಿರೋರಾದರೆ ಅಲ್ಲಿ ಹೋಗಿ ವಿಚಾರಿಸಿ ಇವತ್ತು 19ನೇ ತಾರೀಕು ಹಣ ಬಿಡುಗಡೆ ಮಾಡಲಿದ್ದಾರೆ. ಈ ತಿಂಗಳು ಎರಡು ತಿಂಗಳ ಹಣ ಜಮಾ ಆಗಲಿದೆ ಮಹಿಳೆಯರ ಖಾತೆಗೆ. ತುಂಬಾ ಖುಷಿಯಾದ ವಿಷಯ. ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ಹಣ ಪಡೆದಿಲ್ಲ ಅವ್ರು ಹೋಗಿ ಒಮ್ಮೆ ಬ್ಯಾಂಕಲ್ಲಿ ಚೆಕ್ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ತುಂಬ ಪ್ರಿಯವಾದದ್ದು. ಉಚಿತ ಬಸ್ ಪ್ರಯಾಣ ಮತ್ತು ಗೃಹಲಕ್ಷ್ಮಿ ತುಂಬಾ ಉಪಯುಕ್ತವಾದ ಯೋಜನೆ ಅಂತಲೇ ಹೇಳ್ಬೋದು. 21 ಜಿಲ್ಲೆಗಳಿಗೆ ಈ ಹಣನ ವಿತರಿಸಲಾಗಿದೆ. ಅಂದರೆ ಇವತ್ತು 19ನೇ ತಾರೀಕು ಒಂದು ಖಾತೆ ಜಮಾ ಆಗಲಿದೆ. ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಮಹಿಳೆಯರು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಈ ಹಣದಿಂದ ತುಂಬ ಬಡ ಮಹಿಳೆಗಳಿಗೆ ತುಂಬಾ ಹೆಲ್ಪ್ ಆಗಿದೆ. ಆದ್ದರಿಂದ ನಾವು ಸಿದ್ದರಾಮಯ್ಯ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ನನ್ನ ಖಾತೆಗೆ ಕೂಡ ಜಮಾ ಆಗಿದೆ. ಆದ್ದರಿಂದ ನಾನು ಈ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಗೃಹಲಕ್ಷ್ಮಿ 2000 ಯೋಜನೆ ತುಂಬಾ ಯೂಸ್ಫುಲ್ ಮಹಿಳೆಯರಿಗೆ ಅಂತ ಹೇಳ್ಬೋದು. 21 ಜಿಲ್ಲೆಗಳು ಅಂದರೆ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಮತ್ತು ಮೈಸೂರು, ಹಾಸನ, ಸುಮಾರು ಜಿಲ್ಲೆಗಳಿಗೆ ಇವತ್ತು ಹಣ ಜಮಾ ಮಾಡಲಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಈ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಲಿದೆ. ಪ್ರತಿಯೊಬ್ಬರು ಈ ಹಣನ ಮಹಿಳೆಯರು ಪಡೆಯಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ನಾವು ಇವತ್ತು ಹೋಗಿ ಎಲ್ಲರೂ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳೋಣ. ಹಣ ಬಂದಿಲ್ಲ ಅಂದರೆ ನೀವು ಒಮ್ಮೆ ಬ್ಯಾಂಕ್ ಖಾತೆಗೆ ಹೋಗಿ ವಿಚಾರಿಸಿ, ಖಂಡಿತ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಓಕೆ ಫ್ರೆಂಡ್ಸ್, 11ನೇ ಕಂತುವರೆಗೂ ಯಾರೆಲ್ಲ ಹಣನ ಪಡ್ಕೊಂಡಿದ್ದೀರಾ ಮಹಿಳೆಯರು, ಅವರಿಗೆ ಖಂಡಿತ 12 ಮತ್ತು 13ನೇ ಕಂತಿನ ಹಣ ಜಮಾ ಆಗುತ್ತೆ. ಯಾಕಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅವ್ರ ಖಾತೆಯಲ್ಲಿ ಅಂತ ಗೊತ್ತಾಗುತ್ತೆ. ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಿರ್ತೀರಾ ಅವ್ರ ಖಾತೆಗೆ ಖಂಡಿತ ಹಣ ಜಮಾ ಆಗೋದಿಲ್ಲ. ಈ ಮಂತಿಂದ ಸ್ವಲ್ಪ 13 ಮತ್ತು 14ನೇ ಕಂತಿನ ಹಣ ಪಡಿಬೇಕಾದ್ರೆ ತುಂಬ ರೂಲ್ಸು ಇವಾಗ ಸ್ಟ್ರಿಕ್ಟ್ ಮಾಡಿದ್ದಾರೆ. ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀರಾ ಖಂಡಿತ ಅವ್ರಿಗೆ ಈ ಹಣ ಬರೋದಿಲ್ಲ ಫ್ರೆಂಡ್ಸ್. 7 ಲಕ್ಷದ ಒಳಗಿರಬೇಕು ವಾರ್ಷಿಕ ಆದಾಯ. ಹಾಗಾಗಿ 7 ಲಕ್ಷದ ಮೇಲಿದ್ದರೆ ವಾರ್ಷಿಕ ಆದಾಯ ಖಂಡಿತ ಈ ಹಣ ಸಿಗೋದಿಲ್ಲ. ಪ್ಲೀಸ್ ಫ್ರೆಂಡ್ಸ್, ಒಮ್ಮೆ ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ಳಿ. ಮಹಿಳೆಯರೇ, ನನಗೆ ತಿಳಿದಿರೋವಷ್ಟು ಸರ್ಕಾರದ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಷಯದೊಂದಿಗೆ. ಅಲ್ಲಿವರೆಗೂ ಎಲ್ಲರೂ ನನ್ನ ವಿಡಿಯೋನ ವಾಚ್ ಮಾಡಿ, ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ದೀಪಿಕಾ ಕಿಚನ್ ಬ್ಲಾಗ್ಗೆ ಕನೆಕ್ಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನಮಸ್ತೆ. ಮತ್ತೆ ನೀವು ಯಾವ ರೀತಿ ವಿಷಯ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ, ಅಂದರೆ ಸರ್ಕಾರದ ಮಾಹಿತಿ ಬಗ್ಗೆ ನನಗೆ ಗೊತ್ತಿರೋವಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಬೋದು ಯಾವ ರೀತಿ ವಿಷಯದ ಬಗ್ಗೆ ಬೇಕು ಅಂತ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್.